ಇನ್ನು ಮಕ್ಕನ ಮರಡಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ ಗೆದ್ದಿದ್ದಾರೆ ಶಾಸಕರು ಕೂಡ ಕಳೆದ ಬಾರಿ ಒದ್ದಾಡ್ ಗೆದ್ರು ನಿಜ ಒದ್ದಾಡ್ ಗೆದ್ರು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಬಿಜೆಪಿಯಿಂದ ಮಾರುತಿ ಅಷ್ಟಗಿ ಲಖನ್ ಜಾರಕಿಹೊಳಿ ಹೆಸರು ಮತ್ತೆ ಬಸವರಾಜ್ ಕುಂದ್ರಿ ಅಂತಿದೆ ಬಟ್ ಮಾರುತಿ ಎಷ್ಟಗಿ ಓಡಾಡ್ತಿದ್ದಾರೆ ಅವರಿಗೆ ಬಹುತೇಕ ಟಿಕೆಟ್ ಮಾರುತಿ ವರ್ಸಸ್ ಸತೀಶ್ ಜಾರಕಿಹೊಳಿ ಇಲ್ಲಿ ಫೈಟ್ ಇಲ್ಲಿ ಏನು ಅಂತಂದ್ರೆ ಏನಿತ್ತಲ್ಲ ಚುನಾವಣೆ ಸೋತ್ ಮನೆ ಮಾರುತಿ ಅಷ್ಟಗಿ ಮನೇಲಿ ಗೊತ್ತಿಲ್ಲ ಗ್ರೌಂಡ್ ಅಲ್ಲಿ ಇದಾರೆ ಉಮೇಶ್ ಕತ್ತಿ ಫ್ಯಾಮಿಲಿ ಪ್ರಭಾವ ಬಹಳ ಇದೆ ಈ ಹಿಂದೆ ಹಳೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೊಂದಾಣಿಕೆ ಇಲ್ಲಿ ಕತ್ತಿ ಫ್ಯಾಮಿಲಿ ಪ್ರಭಾವ ಇದೆ ಈ ಕ್ಷಣಕ್ಕೆ ಅವರು ಹಿಂದುತ್ವದ ವಿರೋಧಿ ಹೇಳಿಕೆ ಕೊಟ್ಟರೆ ಅತ್ಯಪ್ಪ ಸರ್ಲಿಲ್ಲ ಥ್ರೆಡ್ ಅಲ್ಲಿ ಅವ್ರು ಕೊಟ್ಟಂತ ಹಿಂದುತ್ವದ ವಿರೋಧಿ ಹೇಳಿಕೆ ಹೇಳಿಕೆ ಇದೆಯಲ್ಲ ಕೆಟ್ಟ ಈ ಇದೆಯಲ್ಲ ಅದು ಇಂಪ್ಯಾಕ್ಟ್ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಯಮಕನ ಮರ ಅಡಿಯಲ್ಲಿ ಸ್ವಲ್ಪ ಅದರಲ್ಲಿ ಬಿಜೆಪಿ ಕಾಯ್ಕೊಂಡಿದೆ ಸತೀಶ್ ಜಾರಕಿಹೊಳಿ ಒಂದ್ ಸ್ವಲ್ಪ ಬಾರಿ ವಿರೋಧವನ್ನ ಫೇಸ್ ಮಾಡ್ತಾರೆ ಕತ್ತಿ ಭಾಷಣ ಮಾಡ್ತಾ ಸೋಲಸಿ ಉಮೇಶ್ ಕತ್ತಿ ಬದುಕಿದ್ರೆ ಯಮಕನ ಮರಡಿಯಲ್ಲಿ ಶೋರ್ ಶಾಟ್ ಬಿಜೆಪಿ ರಿಸಲ್ಟ್ ಅನೌನ್ಸ್ಡ್ ಅಂತ ಹೇಳ್ಕೋಬೋದಿತ್ತು ಹೌದು ಬಟ್ ಅದು ಅವ್ರ ಪ್ರಭಾವ ಇದೆ ಉಮೇಶ್ ಕತ್ತಿ ಅವರ ಏನ್ ಪ್ರಭಾವ ಇದೆಯಲ್ಲ ಅದನ್ನ ನೀಟಾಗಿ ಬಳಸ್ಕೊಂಡ್ರೆ ಏನಾರ ಉಕ್ಕೇರಿ ರಮೇಶ್ ಕತ್ತಿ ಅವ್ರಿಗೆ ಟಿಕೆಟ್ ಕೊಟ್ಟು ಇದನ್ನ ನೋಡ್ರಪ್ಪ ಅಂತ ಹೇಳಿ ಮಾಡಿದ್ರೆ ಯಮಕನ ಮರಡಿಯಲ್ಲೂ ಸಹ ಬಿಜೆಪಿ ಬಾವುಟ ಆರಬಹುದು ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಉಮೇಶ್ ಕತ್ತಿ ಫ್ಯಾಮಿಲಿ ಪ್ರಭಾವ ಇವೆಲ್ಲದರ ಪರಿಣಾಮ ಒಂದು ಥ್ರೆಡ್ ಅಲ್ಲಿ ಇನ್ನು ಕೂಡ ಅವರ ಹಿಂದುತ್ವದ ವಿರೋಧಿ ಹೇಳಿಕೆ ಇನ್ನೂ ಹಾರಿಲ್ಲ ಅಲ್ಲಿ ಒಂದು ಥ್ರೆಡ್ ಅಲ್ಲಿ ಬಿಜೆಪಿಯ ಮಾರುತಿ ಅಷ್ಟೇ ಮರಡಿಯನ್ನು ಕಾಯ್ದುಕೊಂಡಿದ್ದಾರೆ ಯಮಕನ ಮರಡಿಯಲ್ಲಿ ಮನೆ ಮಂದಿಯೆಲ್ಲ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ